ನಾನು ಇಡೀ ರಾಜ್ಯ ಪ್ರವಾಸ ಮಾಡಿ ಚುನಾವಣೆ ಸೋತ ಮೇಲೆ ಬಂದಿದ್ದೇನೆ. ಎಲ್ಲೂ ಗಲಾಟೆಗಳಾಗಲಿಲ್ಲ. ಎಲ್ಲ ಕಾರ್ಯಕ್ರಮಗಳು ಕಾರ್ಯಕರ್ತರ ಪ್ರೇರಣೆ ಮತ್ತು ಉತ್ಸಾಹದಿಂದ ಲೋಕಸಭಾ ಚುನಾವಣೆಗೆ ತಯಾರಿಯನ್ನು ಮಾಡ್ತಾ ಇದ್ದಾರೆ. ಆದರೂ ಕೆಲವೊಂದು ಕಡೆ ಹೇಳಿಕೆಗಳಲ್ಲಿ ವ್ಯತ್ಯಾಸಗಳಾಗಿರುವಂಥದ್ದನ್ನು ಕಂಡಿದ್ದೇವೆ. ನಾನು ನಿನ್ನೆ ಎಲ್ಲ ನಮ್ಮ ಹಿರಿಯರಿಗೆ ಮಾತನಾಡಿದ್ದೇನೆ, ನಮ್ಮ ನಾಯಕರುಗಳಿಗೆ ಮಾತನಾಡಿದ್ದೇನೆ. ಇವತ್ತಿಂದ ಯಾರೂ ಯಾವುದೇ ಹೇಳಿಕೆಗಳನ್ನು ಕೊಡಬಾರ್ದು. ಪಾರ್ಟಿ ಶಿಸ್ತು ಮತ್ತು ಅನುಶಾಸನದ ಅಡಿಯಲ್ಲಿ ಎಲ್ಲರೂ ಕೆಲಸ ಮಾಡಬೇಕು ಮತ್ತು ಎಲ್ಲರಿಗೂ ನೋಟಿಸನ್ನು ಕೊಡ್ತಕ್ಕಂಥ ಕೆಲಸವನ್ನು ಮಾಡಿದ್ದೇನೆ. ಯಾರೇ ಹೇಳಿಕೆಗಳನ್ನು ಕೊಟ್ಟರೂ ಅವ್ರ ಮೇಲೆ ಶಿಸ್ತು ಕ್ರಮ ಕೈಗೊಳ್ಳುತ್ತದೆ, ಅವರಿಗೆ ಶಿಸ್ತಿನ ನೋಟಿಸನ್ನು ಕಳಿಸಿಕೊಡ್ತದೆ. ಮತ್ತು ಪಾರ್ಟಿಯ ಶಿಸ್ತು ಮತ್ತು ಅನುಶಾಸನದೊಳಗೆ ಎಲ್ಲರೂ ಕೆಲಸವನ್ನು ಮಾಡಬೇಕು. ಪಾರ್ಟಿಯನ್ನು ಮತ್ತೆ ಕಟ್ಟಿ ಮತ್ತೆ ಲೋಕಸಭಾ ಚುನಾವಣೆಗೆ ಪೂರ್ವ ತಯಾರಿಯಾಗಿ ನಾವು ಕೆಲಸ ಕಾರ್ಯಗಳನ್ನು ಮಾಡಬೇಕು. ಮುಂದಿನ ಚುನಾವಣೆಯಲ್ಲಿ ಲೋಕಸಭೆಯನ್ನು ಗೆಲ್ಲಿಸುವುದೇ ನಮ್ಮದೆಲ್ಲರ ದೃಷ್ಟಿಕೋನ ಆಗಬೇಕು. ಈಗಾಗಲೇ ಬೂತ್ ಸಶಸ್ತೀಕರಣದ ಅಡಿಯಲ್ಲಿ ಇವತ್ತು ಎಲ್ಲ ಬೂತಿನ ಪ್ರಮುಖರ ಜೊತೆ ಪ್ರಧಾನಮಂತ್ರಿಗಳೇ ಸಂವಾದಗಳನ್ನು ಮಾಡ್ತಾರೆ. ಹಾಗೆ ನಮ್ಮ ಜವಾಬ್ದಾರಿಗಳು ಜಾಸ್ತಿ ಇದ್ದಾವೆ. ಕಾರ್ಯಕರ್ತರು ಭಾಳ ಉತ್ಸಾಹ ಮತ್ತು ಪ್ರೇರಣೆಯಿಂದ ಲೋಕಸಭಾ ಚುನಾವಣೆಗೆ ತಯಾರಿಯನ್ನು ಮಾಡ್ತಾ ಇದ್ದಾರೆ. ಹಾಗಾಗಿ ಎಲ್ಲ ನಾಯಕರು ಮಾತಿನ ಮೇಲೆ ಹಿಡಿತ ಇಟ್ಕೊಂಡು ಮಾತನಾಡಬೇಕು.